ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. 2020 ಅನ್ನ ಕೊಡೋ ರೈತನಿಂದ ಹಿಡಿದು ಅನ್ನ ತಿನ್ನೋ ನಮ್ಮಂಥ ನಿಮ್ಮಂಥ ಸಾಮಾನ್ಯ ಜನರಿಗೆಲ್ಲ ಕೂಡ ತುಂಬಾ ಸಮಸ್ಯೆ ಸೃಷ್ಟಿಯಾಗಿದೆ ಅಂದರೆ ತಪ್ಪಾಗಲ್ಲ. ಅದೇ ರೀತಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲೂ ಸಹ ಕೋವಿಡ್ ಇಂಪ್ಯಾಕ್ಟ್ ತುಂಬಾ ಆಗಿದೆ. ಅದರಿಂದ ಹಲವಾರು ಸಿನಿಮಾಗಳು ಈ ವರ್ಷ ರಿಲೀಸ್ ಆಗಿಲ್ಲ. ಈ ಬೇಜಾರು ಒಂದು ಕಡೆ ಆದರೆ ರಿಲೀಸ್ ಆಗಿರೋ ಆಲ್ಮೋಸ್ಟ್ ಫಿಲ್ಮ್ಸ್ ಎಲ್ಲ ಒಳ್ಳೆ ಹಿಟ್ ಆಗಿದ್ದಾವೆ. ಸೊ ಇವತ್ತಿನ ಕಂಟೆಂಟ್ ಕೂಡ ಅದೇ, ಬೆಸ್ಟ್ ಫಿಲ್ಮ್ಸ್ ಆಫ್ 2020. ಅದಕ್ಕಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಗಂಟೆನ ಬಾರಿಸಿ. ಆವಾಗ ನಾವು ಹಂಗೆ ವಿಡಿಯೋ ಹಾಕಿದ್ರೆ ನಿಮಗೆ ಹಿಂಗೆ ನೋಟಿಫಿಕೇಶನ್ ಬರುತ್ತೆ. ಪಾಪ್ಕಾರ್ನ್ ಮಂಕಿ ಟೈಗರ್, ಟೈಗರ್ ಸೀನಾ ಅನ್ನೋ ರೌಡಿ ಲೈಫಲ್ಲಿ ನಡೆಯೋ ವಿಚಿತ್ರವಾದ ಕತೆ ಇದು. ಸ್ಕ್ರೀನ್ ಪ್ಲೇನಲ್ಲಿ ಸುಕ್ಕಾ ಸೂರಿ ಅವರು ಸಖತ್ತಾಗಿ ಆಟ ಆಡಿದ್ದಾರೆ ಅಂದರೆ ತಪ್ಪಾಗಲ್ಲ. ಶಿವಾಜಿ ಸೂರತ್ಕರ್, ಮರ್ಡರ್ ಮಿಸ್ಟ್ರಿ ವಿತ್ ಸ್ವಲ್ಪ ಹಾರರ್ ಟಚ್ ಇರೋ ಸಿನಿಮಾ, ಒಂದ್ಸಲ ನೋಡೋಕ್ಕೆ ಖಂಡಿತ ಮೋಸ ಇಲ್ಲ. ರಮೇಶ್ ಅವರ ಆ್ಯಕ್ಟಿಂಗ್ ವಾಸ್ ಸೂಪರ್ಬ್. ಜೆಂಟಲ್ಮೆನ್, ಒಂದು ಕಾಯಿಲೆ ಮತ್ತು ಒಂದು ಸ್ಕ್ಯಾಮ್ನ ಕಮರ್ಷಿಯಲ್ ಸ್ಟೋರಿ ಥರ ಬ್ಲೆಂಡ್ ಮಾಡಿ ಮೂವಿ ಮಾಡಿದ್ದಾರೆ. ಗುಡ್ ಟು ವಾಚ್. ನಾನು ಮತ್ತೆ ಗುಂಡ, ನೀವು ಸಿನಿಮಾ ನೋಡಿ ಕಣ್ಣೀರಾಕಿ ತುಂಬ ದಿನ ಆಗಿದರೆ ಈ ಸಿನಿಮಾ ನಿಮಗೆ ಮಸ್ಟ್ ವಾಚ್. ಎಮೋಷ್ನಲ್ಲಿ ತುಂಬಾ ಕನೆಕ್ಟ್ ಆಗ್ತೀರ. ಡಿಯಾ ಅಂಡ್ ಲವ್ ಮಾಕ್ಟೇಲ್, ಈ ಸಿನಿಮಾ ಬಗ್ಗೆ ಇಡೀ ಕನ್ನಡಿಗರಿಗೆ ಗೊತ್ತು. ಒನ್ ಆಫ್ ದ ಬೆಸ್ಟ್ ಮಾಸ್ಟರ್ ಪೀಸಸ್ ಆಫ್ ಆಲ್ ಟೈಮ್. ಥಿಯೇಟ್ರಿಕಲ್ ಪ್ಲಸ್ OTT ಎರಡೂ ಕಡೆ ಹಿಟ್ಟಾದಂಥ ಸಿನಿಮಾ ಭೀಮಸೇನ ನಳ ಮಹಾರಾಜ. ಈ ಸಿನಿಮಾ ಕಂಪ್ಲೀಟ್ OTTನಲ್ಲಿ ರಿಲೀಸ್ ಆಗಿದ್ದು, ಒಂದು ಎಮೋಷ್ನಲ್ ಸ್ಟೋರಿಗೆ ಅಡುಗೆ ಅನ್ನೋ ಕಾನ್ಸೆಪ್ಟ್ನ ಬ್ಲೆಂಡ್ ಮಾಡಿರೋ ರೀತಿ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಈ ಸಿನಿಮಾ ರಿವ್ಯೂನ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ನೋಡಿಲ್ಲಾಂದ್ರೆ ಹೋಗಿ ನೋಡಿ. ಆ್ಯಕ್ಟ್ 1978, ಕರ್ನಾಟಕದಲ್ಲಿ ಇದ್ಕೊಂಡು KFI ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬರಲ್ಲ ಗುರು ಅಂತ ಹೇಳಿದವ್ರಿಗೆಲ್ಲ ಈ ಸಿನಿಮಾ ಸ್ಲಿಪ್ಪರ್ ಶಾಟ್ ಅಂದರೆ ತಪ್ಪಾಗಲ್ಲ. ಇನ್ನೂ ಥಿಯೇಟ್ರಲ್ಲಿ ಶೋ ಆಗ್ತಾ ಇದೆ, ನೋಡಿಲ್ಲಾಂದ್ರೆ ದಯವಿಟ್ಟು ನೋಡಿ. ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ. ಇನ್ನೂ ಹಲವಾರು ಸಿನಿಮಾಗಳು ರಿಲೀಸ್ ಆಗಿದ್ವು. ನಾವು ಯಾವುದಾದ್ರೂ ಚೆನ್ನಾಗಿರೋ ಸಿನಿಮಾನ ಮಿಸ್ ಮಾಡಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಫೈನಲಿ, ವಿಡಿಯೋ ಇಷ್ಟ ಆಗಿದರೆ ಯೂಟ್ಯೂಬ್ ಸಂಪ್ರದಾಯದ ಪ್ರಕಾರ ಏನೇನು ಮಾಡಬೇಕೋ ಎಲ್ಲ ಮಾಡಿ, ಲೈಕು ಕಮೆಂಟು ಶೇರು ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.